ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಗೆ ಒಂದು ಡೌಟ್ ಬಂದಿದೆ. ಒಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ದುಡ್ಡು ಅಕೌಂಟ್ಗೆ ಬಂದಿದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಕೌಂಟಿಗೆ ಬರಬೇಕಾಗಿರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಇನ್ನು ಫೀಸ್ ರಿಇಂಬರ್ಸ್ಮೆಂಟು, ಮೇಂಟೆನೆನ್ಸ್ ಅಮೌಂಟು, ಇನ್ನು ಕೂಡ ನಿಮ್ಮ ಬೆನಿಫಿಟ್ ಡೀಟೇಲ್ಸ್ ಕೂಡ ಪ್ರೊವೈಡ್ ಆಗಿರಲ್ಲ. ಅವರಲ್ಲಿ ಏನು ಮಾಡಬೇಕು, ಏನು ಸೊಲ್ಯೂಷನು, ಯಾವ ವಿದ್ಯಾರ್ಥಿಗಳಿಗೆ ದುಡ್ಡು ಬಂದಿದೆ, ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇ ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸರ್ ಒಂದು ಲೈಕ್ನ ಮಾಡೋದು ಮರಿಬೇಡಿ. ಮೊದಲೇ ಬಂದುಬಿಟ್ಟು ಎಸ್ ಎಸ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ಯಾರು ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಥವಾ ಯಾರಿಗೆ ಇನ್ನು ಬರಬೇಕಾಗಿದೆ, ಅವರಿಗೆ ಇನ್ನು ಕೇವಲ 15 ದಿನಗಳೊಳಗೆ ನಿಮಗೆ ಅಮೌಂಟು ನಿಮ್ಮ ಖಾತೆಗೆ ಬರುತ್ತೆ ಅಂತೇಳಿ ನನಗೆ ಒಂದು ಇಲಾಖೆಯಿಂದ ಮಾಹಿತಿ ಬಂದಿದೆ. ಸಿಕ್ಕಿರೋ ಮಾಹಿತಿ ಪ್ರಕಾರ, ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರೋ ಮಾಹಿತಿ ಪ್ರಕಾರ, ಇನ್ನು 15-20 ದಿನದೊಳಗೆ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಆಗುತ್ತೆ. ಯಾರ್ಯಾರು ಡೇ ಸ್ಕಾಲರ್ ಇದ್ದಾರೆ ಅವರಿಗೆ ಆಲ್ಮೋಸ್ಟ್ ಅಮೌಂಟ್ ಬಂದಿದೆ ಅಂತ ಅಂದ್ಬಿಟ್ಟು, ಹಾಸ್ಟೆಲರ್ ಯಾರು ಇದ್ದಾರೆ ಅವರಿಗೂ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಇನ್ನು 15 ದಿನದೊಳಗೆ ಅಮೌಂಟು ನೇರವಾಗಿ ನಮ್ಮ ಖಾತೆಗೆ ಬರುತ್ತೆ ಅಂತ ಇಲಾಖೆಯಿಂದ ಕೂಡ ಮಾಹಿತಿ ಬಂದಿದ್ದೀನಿ. ಈಗ ಎಸ್ ಸಿ ಎಸ್ ಟಿ ಫ್ರೆಂಡ್ಸ್ಗಳು ಕ್ಲಿಯರ್ ಆಯಿತು ಅಂತಿದ್ದೀನಿ. ಎಸ್ ಎಸ್ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಯಾರಿಗೂ ಇನ್ನೂ ಪೆಂಡಿಂಗಲ್ಲಿದೆ, ಇನ್ನೂ ಯಾರಿಗೂ ಆಗಿಲ್ಲ, ಬೆನಿಫಿಟ್ ಡೀಟೇಲ್ಸ್ ಏನೂ ಆಗಿಲ್ಲ, ಅವರಿಗೆ ಬೇಗ ಆಗಿ ಬೇಗ ಅಮೌಂಟ್ ಬರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅದನ್ನುಬಿಟ್ಟು ಬೇರೆ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಾದರೆ, ಎಸ್ ಸಿ ಎಸ್ ಟಿ ಬಿಟ್ಟು ಬೇರೆ ವಿದ್ಯಾರ್ಥಿಗಳಂದರೆ ಬೇರೆ ಕ್ಯಾಟಗರಿ, ಒ ಬಿ ಸಿ ಆಗಿರ್ಬೋದು, ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಕೆಲವೊಬ್ಬರಿಗೆ ಫೀಸ್ ರಿಇಂಬರ್ಸ್ಮೆಂಟ್ ಆಗಿಲ್ಲ, ಕೆಲವೊಬ್ಬರಿಗೆ ಮೇಂಟೆನೆನ್ಸ್ ಆಗಿಲ್ಲ. ಅವ್ರು ಏನು ಮಾಡಬೇಕಂದ್ರೆ ಏನು ಮಾಡೋಂಗಿಲ್ಲ, ಅವ್ರು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಯಾಕಂದರೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ನಲ್ಲಿರುತ್ತೆ, ಅವರು ಇನ್ನೂ ಚೆಕಪ್ ಮಾಡೋಕ್ಕಾಗುತ್ತೆ. ಅವ್ರು ಚೆಕಪ್ ಮಾಡಿ ನಿಮಗೆ ತಿಳಿಸೋ ಸ್ವಲ್ಪ ಲೇಟ್ ಆಗೋ ಕಾರಣ ಫೀಸ್ ರಿಇಂಬರ್ಸ್ಮೆಂಟ್ ಮತ್ತು ಮೇಂಟೆನೆನ್ಸ್ ಅಮೌಂಟ್ ಯಾರಿಗೂ ಇನ್ನೂ ಆಗಿಲ್ಲ, ಕೆಲವರಿಗೆ ಒಂದಾಗಿರುತ್ತೆ, ಕೆಲವರಿಗೆ ಇನ್ನೊಂದಾಗಿರಲ್ಲ, ಉಲ್ಟಾ ಪಲ್ಟಾ ಆಗಿರುತ್ತೆ. ಅವರಿಗೆ ತಲೆಗಿಟ್ಕೋಬೇಡಿ, ಫೀಸ್ ರಿಇಂಬರ್ಸ್ಮೆಂಟ್ ಮೇಂಟೆನೆನ್ಸ್ ಅಮೌಂಟ್ ಅವರಿಗೆ ಬೇಗ ಆಗುತ್ತೆ ಎಲ್ಲ ಕಾರ್ಯ. ಮತ್ತು ಓ ಬಿ ಸಿಗಳು ಯಾವಾಗ ಬರ್ಬೋದು ಅಂದರೆ, ಓ ಬಿ ಸಿಗಳಿಗೆ ಸದ್ಯಕ್ಕೆ ಡಿಲೇ ಆಗೋ ಚಾನ್ಸ್ ಜಾಸ್ತಿ ಇದೆ. ಇನ್ನು ಕೂಡ ಬೇಗ ಜನ ಅಪ್ಲಿಕೇಶನ್ ಪೆಂಡಿಂಗ್ ಪ್ರೊಸೆಸಿಂಗ್ ಆಗಬೇಕು. ಓ ಬಿ ಎಸ್ ಸದ್ಯಕ್ಕೆ ಓ ಬಿ ಸಿಯವರಿಗೆ ಇನ್ನೂ ಕೂಡ 1 ತಿಂಗಳಷ್ಟು ಡಿಲೇ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತೇಳಿ ಬಂದಿದೆ. ನೋಡೋಣ ಓ ಬಿ ಸಿಯವರಿಗೆ ಏನು ಮಾಡ್ತಾರೆ ಅಂತ. ಅಂದ್ಬಿಟ್ಟು ಯಾರು ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಇನ್ನೂ ಕೂಡ ಬಂದುಬಿಟ್ಟು ಬೊನಫೈಡ್ ಡೇಟಸ್ ನಾಟ್ ಪ್ರೊವೈಡ್ ಬೈ ಯೂನಿವರ್ಸಿಟಿ ಅಂತ ಇನ್ನೂ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಯಾರ್ಯಾರು ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಕೂಡ ಬರ್ತಿದೆ, ಅವ್ರು ಹೋಗಿ ತಮ್ಮ ಬೆನಿಫಿಟ್ ಡೀಟೇಲ್ಸ್ನ ಎಸ್ ಎಸ್ ಪಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸ್ಟಾಲ್ ನೋಡ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಡೀಟೇಲ್ಸ್ ಅಂತ ಬರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಯೂನಿವರ್ಸಿಟಿ ನಿಮ್ಮ ಡೀಟೇಲ್ಸ್ನ ಕೊಟ್ಟಿದೆ ಅಂತ. ಅಕಸ್ಮಾತ್ ನಿಮ್ಮ ಯೂನಿವರ್ಸಿಟಿಗಳು ನಿಮ್ಮ ಡೀಟೇಲ್ಸ್ ಕೊಟ್ಟಿದ್ರೆ ಅದು ಅಪ್ಡೇಟ್ ಆಗಿಸ್ ಬಟ್ ಟೈಮ್ ತೊಳೆದು ಡಿಲೇ ಆಗುತ್ತೆ. ಅಕಸ್ಮಾತ್ ನಿಮ್ದು ಇನ್ನೂ ಕೊಟ್ಟಿಲ್ಲ ಅಂದರೆ ಇನ್ನೂ ಕೂಡ ಭಾರಿ ಟೈಮ್ ಆಗುತ್ತೆ, ಯಾಕಂದರೆ ನಿಮ್ಮ ತಪ್ಪಲ್ಲ, ಅದು ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಯೂನಿವರ್ಸಿಟಿ ತಪ್ಪು. ಅವರು ತಮ್ಮ ಡಾಟಾವನ್ನು ತಮ್ಮ ಇಲಾಖೆಗೆ ಕೊಡಬೇಕಾಗುತ್ತೆ. ನಮ್ಮ ಕಾಲೇಜ್ ಡೀಟೇಲ್ಸ್ ಅವ್ರು ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತೆ, ಅದು ನಿಮ್ಮ ತಪ್ಪಲ್ಲ. ಬೆನಿಫಿಟ್ ಡೀಟೇಲ್ಸ್ ಯಾರು ಪ್ರೊವೈಡ್ ಆಯಿತು ಅದು ನಿಮ್ಮ ತಪ್ಪಲ್ಲ, ಅವರು ತಪ್ಪು ಅಂತ ತಲೆ ಕಿಸ್ಕೊಬಿಡಿ. ಬೇಗ ಅದು ಸಾಲ್ವ್ ಆಗುತ್ತೆ ಅಂತ ಅನ್ಕೋತೀನಿ ಬೇರೆ ಕ್ಯಾಟಗರಿ ಅವರಿಗೆ. ನಂತರ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಆಧಾರ್ ಶೀಡಿಂಗು. ಆಧಾರ್ ಶೀಡಿಂಗ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿಗೂ ನೋ ನೋ ಅಂತ ಬಂದಿದ್ದಾರೆ, ದಯವಿಟ್ಟು ಅವ್ರಿಗೆ ಬೇಗ ಚೆಕ್ ಮಾಡಿ, ಬೇಗ ಆಧಾರ್ನ ಬ್ಯಾಂಕ್ ಲಿಂಕ್ ಮಾಡ್ಕೊಳ್ಳಿ. ಅದು ನಿಮ್ಮ ತಪ್ಪಾಗುತ್ತೆ, ಅದು ಕಾಲೇಜ್ ತಪ್ಪಲ್ಲ, ಯೂನಿವರ್ಸಿಟಿ ತಪ್ಪಲ್ಲ, ಸರ್ಕಾರ ತಪ್ಪಲ್ಲ, ಅದು ನಿಮ್ಮ ತಪ್ಪಾಗುತ್ತೆ. ಯಾಕಂದರೆ ಆಧಾರ್ ಶೀಡಿಂಗ್ ಅಂತದ್ದು ನೀವು ಮಾಡ್ಕೋಬೇಕಾಗುತ್ತೆ, ನಿಮ್ಮ ಆಧಾರಿಂದ ಆಧಾರ್ನ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ನ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರಲ್ಲ, ಯಾಕಂದರೆ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಏನು ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ನಿಮ್ಗೆ ಅಮೌಂಟ್ ಬಂದಿರಪ್ಪ ಬರಲ್ಲ. ನೀವು ಮತ್ತೆ ನಿಮ್ಮ ಇಲಾಖೆಗೆ ಹೋಗಿ ಅಲ್ಲಿ ನೀವು ಎಂಟ್ರಿ ಮಾಡಿಸಿ ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ, ಅದು ಟುವೆಲ್ ಡಿಲೇ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ಮ ಲಾಸ್ಟಿಗೆ ಹೋಗುತ್ತೆ, ನಿಮಗೆ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಬಂದರೂ ಕೂಡ ನಿಮ್ಮದು ಆಧಾರ್ ತಪ್ಪ ಲೇಟ್ ಡಿಲೇ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಆಧಾರ್ ಶೀಡಿಂಗ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಆಧಾರ್ ಶೀಡಿಂಗ್ ಮಾಡ್ಕೊಳ್ಳಿ. ಡಿಲೇ ಆದರೆ ನಿಮಗೆ ತಂದರೆ ಆಧಾರ್ ಶೀಡಿಂಗ್ ಬಿಟ್ಟು ಬೇರೆ ಎಲ್ಲ ಬೇರೆ ಬೇರೆ ಆಪ್ಷನ್ಗಳೆಲ್ಲ ಇದಾವಲ್ಲ, ಅದು ಓಕೆ, ನಿಮ್ಮ ತಪ್ಪಲ್ಲ, ಅದು ತಮ್ಮ ಇಲಾಖೆ ತಪ್ಪಾಗಿರುತ್ತೆ. ಆದಷ್ಟು ಶೀಡಿಂಗ್ ಬಂದುಬಿಟ್ಟು ನಿಮ್ಮ ತಪ್ಪಾಗುತ್ತೆ, ನೀವು ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ, ಸ್ಕಾಲರ್ಶಿಪ್ ಅಮೌಂಟ್ ಯಾವುದೇ ಕಾರಣಕ್ಕೂ ನಿಮಗೆ ಬರೋದಿಲ್ಲ ಫ್ರೆಂಡ್ಸ್. ನಂತರ ಬಂದ್ಬಿಟ್ಟು ಆದಷ್ಟು ಶೀಡಿಂಗ್ ಸಲುವಾಯಿತು ಅನ್ಕೋತೀನಿ. ಅದ್ರ ಬಂದ್ಬಿಟ್ಟು ನಿಮ್ಮದು ಬೆನಿಫಿಟ್ ಡೀಟೇಲ್ಸ್ ಹೇಳಿದಾಗ ನಿಮ್ಮ ಯೂನಿವರ್ಸಿಟಿದು ನಿಮ್ಮ ಕಾಲೇಜ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನಿಮ್ಮ ಯೂನಿವರ್ಸಿಟಿ ಮತ್ತು ನಿಮ್ಮ ಕಾಲೇಜ್ ತಪ್ಪಾಗಿರುತ್ತೆ, ಯಾರ್ಯಾರದು ಇನ್ನೂ ಆಗಿಲ್ಲ ಅವ್ರು ಟೆನ್ಷನ್ ತೊಗೊಬೇಡಿ, ಅವರಿಗೆ ಆಗುತ್ತೆ. ಮತ್ತು ಬಂದ್ಬಿಟ್ಟು ಫೀಸ್ ಮೇಂಟೆನೆನ್ಸು ಮತ್ತು ರಿಇಂಬರ್ಸ್ಮೆಂಟ್ ನಾನು ಯಾರಿಗೆ ಹೇಳಿದ ಪ್ರಕಾರ ಅದು ಅಪ್ಡೇಟ್ ಆಗಬೇಕು. ಅದು ತಮ್ಮ ತಮ್ಮ ಇಲಾಖೆ ಬಿಟ್ಟಿದ್ದು ತಮ್ಮ ತಮ್ಮ ಇಲಾಖೆಗಳು ಹೇಗೆ ಬೇಗ ಕಾರ್ಯನಿರ್ವಹಿಸುತ್ತೆ ಅದ್ರ ಮೇಲೆ ಆಗುತ್ತೆ. ಅದು ಕೂಡ ಒಂದರಲ್ಲಿ ಸಾಲ್ವ್ ಆಯಿತು ಅನ್ಕೋತೀನಿ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಡಾಕ್ಟರ್ ಡೌಟ್ ಇರುತ್ತೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಸಾಕಷ್ಟು ಕಮೆಂಟ್ ಮಾಡ್ತಿದ್ದೀರಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಏನಾಯಿತು ಏನಾಯಿತು ಅಂತ. ಕಳೆದ ಬಾರಿನೂ ಇದೇ ಥರ ಮಾಡಿದ್ರು, ಈ ಬಾರಿನೂ ಇದೇ ಥರ ಮಾಡಬೇಕು. ಸರ್ಕಾರದ ಆದೇಶ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಸ್ಕಾಲರ್ಶಿಪ್ ಕೊಡಬೇಕು. ಅವ್ರು ಪ್ರೈವೇಟಲ್ಲಿ ಹೋಗಿ ಮ್ಯಾನೇಜ್ಮೆಂಟ್ ಕೊಡೋದಲ್ಲ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡಲೇಬೇಕು. ಇಷ್ಟಂತ ಫೀಸ್ ಇರುತ್ತೆ ನಿಮಗೆ. ಮ್ಯಾನೇಜ್ಮೆಂಟ್ ಹೋದರೆ ನಿಮಗೆ ಇನ್ನು ಬಿಟ್ಟು ಕೊಡ್ತಾರೆ, ನಿಮಗೆ ಜಾಸ್ತಿ ಕಟ್ಸ್ಕೊಡ್ತಾರೆ ಫೀಸ್, ಅವ್ರಿಗೆ ಕೂಡ ಕೊಡಬೇಕು. ಇದ್ರ ಬಗ್ಗೆ ಯಾವುದೇ ವಿದ್ಯಾರ್ಥಿಗಳು ಮಾತಾಡ್ತಿಲ್ಲ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಒಗ್ಗಟ್ಟಲ್ಲಿ ಇರಬೇಕು. ಏನಾದ್ರು ಒಂದು ಸರ್ಕಾರ